ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಸೋ ಲಾಂಗ್, ಇವತ್ತು ನಾವು ಈ ಖಾಲಿಯಾಗಿರೋ ವಾರ್ಡ್ರೋಬ್ನ ಫಿಲ್ ಮಾಡ್ತಾ ಇದ್ದೀವಿ. ಅಂದರೆ ನನ್ನ ಬೇಬಿ ಕ್ಲಾತ್ಸ್ನ ಹೇಗೆ ನಾನು ಅರೇಂಜ್ ಮಾಡ್ತೀನಿ ವಾರ್ಡ್ರೋಬಲ್ಲಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಅವನ ಕ್ಲಾತ್ಸ್ ಅಷ್ಟೇ ಅಲ್ಲ, ಇಲ್ಲಿ ಮೆಸ್ಸಿ ಆಗಿರೋ ಎಲ್ಲ ಬೇಬಿ ಐಟಮ್ಸ್ನ ನೀಟಾಗಿ ವಾರ್ಡ್ರೋಬಲ್ಲಿ ನಾವು ಇವತ್ತು ಅರೇಂಜ್ ಮಾಡ್ತಾ ಇದ್ದೀವಿ. ನನ್ನ ಬೇಬಿ ಸ್ಟಫ್ಸ್ನ ಆರ್ಗನೈಸ್ ಮಾಡೋಕ್ಕೆ ನಾನಿಲ್ಲಿ ಬಾಕ್ಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಆರ್ಗನೈಸಿಂಗ್ ಬಾಕ್ಸ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ಫಸ್ಟ್ ಬಾಕ್ಸಲ್ಲಿ ಬೇಬಿದು ಸ್ಲೀಪಿಂಗ್ ಬೆಡ್ ಮತ್ತು ಡೈಪರ್ ಬ್ಯಾಗ್ ಆ್ಯಂಡ್ ಕ್ಯಾರಿ ವ್ರ್ಯಾಪರ್ನ ಇಡ್ತಾ ಇದ್ದೀನಿ. ಅದ್ರ ಜೊತೆ ಎಕ್ಸ್ಟ್ರಾ ಬ್ರೆಸ್ಟ್ ಪಂಪ್ನ ಕೂಡ ಇಡ್ತಾ ಇದ್ದೀನಿ. ಈ ಐಟಮ್ಸ್ ಯಾವುದು ಡೈಲಿ ಬೇಸಿಸ್ನಲ್ಲಿ ಬೇಡವಾಗಿರೋದ್ರಿಂದ ಇದನ್ನ ಈ ಬಾಕ್ಸಲ್ಲಿ ಇಟ್ಟು ಟಾಪ್ ಸೆಕ್ಷನ್ನಲ್ಲಿ ಇಡ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ ಬೇಬಿದು ಅನ್ಯೂಸ್ಡ್ ಟವೆಲ್ ಮತ್ತು ಬೇಬಿ ಕ್ಲಾತ್ಸ್ನ ಇಡ್ತಾ ಇದ್ದೀನಿ. ಇದ್ಯಾವುದು ಅವನಿಗೆ ಫಿಟ್ ಆಗದಿರೋದ್ರಿಂದ ಈ ಬಾಕ್ಸ್ನಲ್ಲಿ ಹಾಕಿ ಇದನ್ನ ಮೇಲೆ ಎತ್ತಿರ್ತೀನಿ. ಇದ್ರ ಜೊತೆ ಬೇಬಿದು ಫ್ಲಾಸ್ಕ್, ಎಕ್ಸ್ಟ್ರಾ ಮೆಟರ್ನಿಟಿ ಪ್ಯಾಡ್ಸ್ ಮತ್ತು ಬ್ರೆಸ್ಟ್ ಪ್ಯಾಡ್ಸ್ನ ಈ ಬಾಕ್ಸ್ನ ಒಳಗಿಟ್ಟು ಅದನ್ನ ಮೇಲೆ ಟಾಪ್ ಸೆಕ್ಷನ್ನ ವಾರ್ಡ್ರೋಬ್ನಲ್ಲಿ ಇಡ್ತಾ ಇದ್ದೀನಿ. ಈ ಆರ್ಗನೈಸರ್ ಬೇಬಿದು ಸ್ವೆಟಲ್ ವ್ರ್ಯಾಪ್ಸ್ ಮತ್ತು ಟವೆಲ್ಸ್ನ ಆರ್ಗನೈಸ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ಜಂಪಿಂಗ್ ಆನ್ ಟು ಮೈ ಫೇವ್ರೇಟ್ ಪಾರ್ಟ್, ಟೈಪ್ ಆಫ್ ಹೋಲ್ಡಿಂಗ್. ಮ್ಯಾಕ್ಸಿಮಮ್ 99% ಆಫ್ ದ ಟೈಮ್ ನಾವು ಕ್ಲಾತ್ ಟೈಪರ್ನ ಯೂಸ್ ಮಾಡೋದ್ರಿಂದ ಅವನ್ನ ಅಷ್ಟು ಕ್ಲಾತ್ ಟೈಪರ್ಸ್ನ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಬೇಬಿಗೆ ಯೂಸ್ ಮಾಡ್ತಿರೋ ಕ್ಲಾತ್ ಟೈಪರ್ಸ್ನ ಬ್ರ್ಯಾಂಡ್ ಬಂದುಬಿಟ್ಟು ಬಂಪ್ ಬೆರಿ ಅಂತ. ಅವರ ಕ್ಲಾತ್ ಟೈಪರ್ಸ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ, ಬೇಬಿಗೆ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ದ ಮೇನ್ ಅಡ್ವಾಂಟೇಜ್ ಏನಂದರೆ ಅದು ಲೀಕ್ ಪ್ರೂಫ್. ಹಾಗೆ ಸೂಪರ್ ಬಾಟಮ್ಸ್ನ ಕ್ಲಾತ್ ಡೈಪರ್ಸ್ನ ಕೂಡ ಯೂಸ್ ಮಾಡ್ತೀನಿ. ಅದು ಕೂಡ ತುಂಬ ವರ್ತಿ ಮತ್ತು ತುಂಬಾ ಒಳ್ಳೆ ಕ್ವಾಲಿಟಿಯ ಡೈಪರ್ಸ್. ಕ್ಲಾತ್ ಡೈಪರ್ಸ್ ತುಂಬಾ ಸೇಫ್ ಆ್ಯಂಡ್ ಹೆಲ್ದಿ ಚಾಯ್ಸ್ ಆಗಿದ್ದರೂ 24 hours ಬೇಬಿನ ಕ್ಲಾತ್ ಡೈಪರ್ಸಲ್ಲೇ ಬಿಡೋಕ್ಕಾಗಲ್ಲ. ಹಾಫ್ ಆ್ಯನ್ ಅವರ್ ಫ್ರೀ ಡೈಪರ್ ಟೈಮ್ ಮಾಡಬೇಕಾಗತ್ತೆ ಆ್ಯಂಡ್ ಈ ಥರ ಕ್ಲಾತ್ಸ್ನ ಯೂಸ್ ಮಾಡಬೇಕಾಗತ್ತೆ, ಯಾಕಂದರೆ ಬೇಬಿ ಪ್ರೈವೇಟ್ ಪಾರ್ಟ್ಸ್ಗೆ ಏರ್ ಸರ್ಕ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಬೇಬಿಗೆ ರಾತ್ರಿ ಟೈಮ್ನಲ್ಲಿ 3-4 ಡೈಪರ್ ಕ್ಲಾತ್ ಡೈಪರ್ಸ್ನ ಚೇಂಜ್ ಮಾಡ್ತೀವಿ. ಬೆಳಗಿನ ಹೊತ್ತಲ್ಲಿ ಕಂಪ್ಲೀಟಾಗಿ ಈ ಥರ ಕ್ಲಾತ್ಸ್ನ ಕಟ್ಟಿಬಿಡ್ತೀವಿ. ಇದು ಲೀಕ್ ಪ್ರೂಫ್ ಅಲ್ಲ, ಕೆಳಗಡೆ ಒಂದು ಓಲ್ಡ್ ಕ್ಲಾತ್ನ ಹಾಕಬೇಕಾಗತ್ತೆ. ಈ ಥರ ಬಟ್ಟೆ ಕಟ್ಟೋದ್ರಿಂದ ಬೇಬಿಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಏರ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗತ್ತೆ. ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಈ ಥರ ಬಟ್ಟೆಗಳಲ್ಲಿ ಅವರು ಪೀ ಮಾಡಿ ಇಮಿಡಿಯೇಟಾಗಿ ಬಟ್ಟೆನ ಚೇಂಜ್ ಮಾಡಬೇಕಾಗತ್ತೆ. ಈ ಥರ ಕ್ಲಾತ್ ಡೈಪರ್ಸ್ನ ವಾಶ್ ಮಾಡಿದೆ ಹಾಗೆ ಹಾಕೋದ್ರಿಂದ ಮತ್ತು ತುಂಬ ಹೊತ್ತು ವೆಟ್ ಆಗಿರೋದನ್ನು ಅವ್ರ ಬಾಡಿ ಮೇಲೆ ಬಿಡೋದ್ರಿಂದ ಅವ್ರಿಗೆ ಸ್ಕಿನ್ ಇರಿಟೇಷನ್ಸ್ ಮತ್ತು ಇನ್ಫೆಕ್ಷನ್ಸ್ ರ್ಯಾಷಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಕ್ಲಾತ್ ಡೈಪರ್ಸ್ನ ಆರ್ಗನೈಸ್ ಮಾಡಿ ಜೋಡಿಸಿಟ್ಟಾಯಿತು. ಇವಾಗ ನಾನು ನಿಮಗೆ ಇದು ಬೇಬಿ ವಿಜುವಲ್ ಸ್ಟಿಮುಲೈಸೇಷನ್ ಬುಕ್ಸ್. ಬೇಬಿಗೆ ಕಾಂಟ್ರಾಸ್ಟ್ ಕಲರ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್, ಎಲ್ಲೋ, ಎಲ್ಲೋ ಆ್ಯಂಡ್ ಬ್ಲ್ಯಾಕ್, ಇದೆಲ್ಲ ಕಾಂಟ್ರಾಸ್ಟ್ ಕಲರ್ಸ್. ಇದನ್ನ ಬೇಬಿ ಜಾಸ್ತಿ ಬೇಗ ಅಬ್ಸರ್ವ್ ಮಾಡ್ತಾರೆ, ಅದಕ್ಕೆ ಇದನ್ನ ಕಾಂಟ್ರಾಸ್ಟ್ ಕಲರ್ ಅಂತ ಹೇಳಿ. ಈ ಥರ ಬುಕ್ಸಿಂದ ಮಗುಗೆ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಮತ್ತು ಗ್ರಾಸ್ಪಿಂಗ್ ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಪಾಪು ಚೆನ್ನಾಗಿ ಆಟ ಆಡುವಾಗ ಅವನ ಪ್ಲೇ ಟೈಮ್ನಲ್ಲಿ ಈ ಥರ ಬುಕ್ಸ್ನ ಅವನಿಗೆ ತೋರಿಸ್ತಾ ಇರ್ತೀನಿ. ನಮ್ಮಿಬ್ರಿಗೂ ಒಳ್ಳೆ ಟೈಮ್ ಸ್ಪೆಂಡ್, ಎಷ್ಟರ ಮಟ್ಟಿಗೆ ಅವನಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಕಾರ್ಡ್ಸ್ನ ನೋಡಿಕೊಂಡು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾನೆ, ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸುಮ್ಮನೆ ಹಾಗೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈ ಥರ ಕಾರ್ಡ್ಸ್ ಆ್ಯಂಡ್ ಬುಕ್ಸ್ನ ಇಟ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್.
back to the box. Now ivaga next box nalli baby do extra cushion matte ondo photo shoot props kelagade hastinalva photo shoot maduvaga a blanket matte avun avange ivaga fit aagdiro hoodie ellanu ee box nalli irta idini. ಈ ಸ್ವೆಟರ್ ಇವಾಗ ಬೇಬಿಗೆ ತುಂಬಾ ಲೂಸ್ ಆಗೋದ್ರಿಂದ ಬಾಕ್ಸ್ ಒಳಗಾಕಿ ಇದನ್ನ ಕೂಡ ಎತ್ತಿರ್ತಾ ಇದ್ದೀನಿ. ಸದ್ಯಕ್ಕೆ ಈ ಪಿಲೋಸ್ನ ಕೂಡ ಈ ಬಾಕ್ಸ್ನಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ಬೇಬೀಸ್ ಕ್ಯಾಪ್ಸ್ ಮಿಟ್ಟಿನ್ಸ್ ಮತ್ತು ಬೂಟೀಸ್ನ ಆರ್ಗನೈಸ್ ಮಾಡೋ ಟೈಮ್. ಏನ್ಮಗ್ನೆ ಬೇಬೀಸ್ ಕ್ಯಾಪ್ಸ್ ಮಿಟ್ಟಿನ್ಸ್ ಮತ್ತು ಬೂಟೀಸ್ ಎಲ್ಲ ತುಂಬಾ ಪುಟ್ ಪುಟಾಣಿ ಇರೋದ್ರಿಂದ ಈ ಥರ ಆರ್ಗನೈಸರ್ ಅವನ್ನೆಲ್ಲ ಜೋಡಿಸಿಡೋದಕ್ಕೆ ತುಂಬಾ ಪರ್ಫೆಕ್ಟ್ ಮತ್ತು ತುಂಬಾ ಯೂಟಿಲೈಸ್ ಆಗುತ್ತೆ. ಮಿಟ್ಟಿನ್ಸ್ ಬೂಟೀಸ್ ಎಲ್ಲ ತುಂಬಾ ಚಿಕ್ಕದಾಗಿರೋದ್ರಿಂದ ಅಲ್ಲೊಂದು ಇಲ್ಲೊಂದು ಹೋಗ್ಬಿಡುತ್ತೆ ವಾಶ್ ಮಾಡುವಾಗ. ಸೊ ಈ ಥರ ಆರ್ಗನೈಸರ್ಸ್ನಲ್ಲಿ ಎಲ್ಲ ಜೋಡಿಸಿ ಎತ್ತಿಡೋದ್ರಿಂದ ತೊಗೊಳ್ಳೋಕ್ಕೆ ಮತ್ತು ಜೋಡಿಸಿ ವಾಪಸ್ ಅಲ್ಲೇ ಇಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಅದೇ ಡ್ರಾರ್ನಲ್ಲಿ ಅವನ ಎಕ್ಸ್ಟ್ರಾ ಕ್ಯಾಪ್ಸ್ ಮತ್ತು ಕ್ಲಾತ್ ಪ್ರೆಸ್ಡ್ ಪ್ಯಾಡ್ಸ್ನ ಕೂಡ ಇಡ್ತಾ ಇದ್ದೀನಿ. ಈ ಬಾಕ್ಸ್ನಲ್ಲಿ ಪಾಪು ಡೈಪರ್ ಟಾಪ್ಸ್ ಮತ್ತು ಬಾಡಿ ಸೂಟ್ನ ಇಡ್ತಾ ಇದ್ದೀನಿ. ಡೈಪರ್ ಟಾಪ್ಸ್ ಮತ್ತು ಬಾಡಿ ಸೂಟ್ನ ಇಡೋದಕ್ಕೆ ಈ ಥರ ಬಾಕ್ಸ್ ಪರ್ಫೆಕ್ಟ್ ಆಗಿದೆ. ಇನ್ ಪಾಪುಗೆ ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋ ಟಾಪ್ ಮತ್ತು ಪ್ಯಾಂಟ್ಗಳನ್ನ ಈ ಬಾಕ್ಸ್ನಲ್ಲಿ ಇಡ್ತಾ ಇದ್ದೀನಿ. ಈ ಥರ ಬಾಕ್ಸ್ ಯಾಕಪ್ಪ ಅಂದರೆ ಇದರಲ್ಲಿ ತುಂಬಾ ಸೆಕ್ಷನ್ಸ್ ಇರೋದ್ರಿಂದ ಅವನ ಪುಟ್ ಪುಟಾಣಿ ಟಾಪ್ಸ್ ಮತ್ತು ಪ್ಯಾಂಟ್ಸ್ಗೆ ಇದು ಪರ್ಫೆಕ್ಟ್. ಇನ್ ಈ ಬಾಕ್ಸ್ನಲ್ಲಿ ಬೇಬಿ ಎಕ್ಸ್ಟ್ರಾ ಟವೆಲ್ ಪ್ಲಾಸ್ಟಿಕ್ ಮಿಲ್ಕ್ ಬಾಟಲ್. ಹಾಂ, ಪ್ಲಾಸ್ಟಿಕ್ ಮಿಲ್ಕ್ ಬಾಟಲ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಬಟ್ ಇಲ್ಲಿರೋ ಬಾಟಲ್ನ ಎಮರ್ಜೆನ್ಸಿ ಇದ್ದಾಗ ಹಾಸ್ಪಿಟಲ್ನಲ್ಲಿನೇ ತೊಗೊಂಡಿದ್ದು. ಸ್ಟೀಲ್ ಬಾಟಲ್ನ ಸ್ಟೀಲ್ ಮಿಲ್ಕ್ ಬಾಟಲ್ನ ಯೂಸ್ ಮಾಡ್ತೀವಿ. ಇದುವರೆಗೂ ಯಾವಾಗಲೂ ಅವನಿಗೆ ಮಿಲ್ಕ್ ಬಾಟಲ್ನ ಅಭ್ಯಾಸ ಮಾಡಿಸೇ ಇಲ್ಲ ಟಿಲ್ ಡೇಟ್. ಬಟ್ ಇನ್ ದ ಸೇಫರ್ ಸೈಡ್ ಬೇಕಾಗತ್ತೆ ಅಂತ ಸ್ಟೀಲ್ ಮಿಲ್ಕ್ ಬಾಟಲ್ನ ತರಿಸಿಟ್ಟಿದ್ದೀನಿ. ಆದರೆ ಪ್ಲಾಸ್ಟಿಕ್ ಮಿಲ್ಕ್ ಬಾಟಲ್ನ ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ಇನ್ ಮೇಕೆ ಎಕ್ಸ್ಟ್ರಾ ಕ್ರಿಸ್ಮಸ್ ಡ್ರೆಸ್ ಅದು ಇದು ಕಾಸ್ಟ್ಯೂಮ್ಸ್ ಎಕ್ಸ್ಟ್ರಾ ಬಾಡಿ ಲೋಷನ್ಸ್ನೆಲ್ಲ ಈ ಥರ ಬಾಕ್ಸಸ್ನೆಲ್ಲ ಹಾಕಿ ಇಲ್ಲಿಟ್ಟಿದ್ದೀನಿ. ಕೆಳಗಡೆ ಇರೋ ಎರಡು ಮೇಲೆ ಇರೋ ಎರಡು ಬಾಕ್ಸಸ್ನ ಜಾಸ್ತಿ ಯೂಸ್ ಮಾಡದಿರೋ ಕಾರಣ ಅದನ್ನ ಮೇಲೆ ಮತ್ತು ಕೆಳಗಡೆ ಆರ್ಗನೈಸ್ ಮಾಡಿದ್ದೀನಿ. ಹಾಗೆ ವಾರ್ಡ್ರೋಬ್ನ ಫಸ್ಟ್ ಡ್ರಾವರಲ್ಲಿ ನಾನು ಪಾಪು ಬಟ್ಟೆ ಸೋಪ್ಗಳನ್ನ ಇಟ್ಟಿದ್ದೀನಿ. ಈ ಬಟ್ಟೆ ಸೋಪ್ಗಳನ್ನ ನಾನು ಪಾಪು ಸೂಸು ಬಟ್ಟೆ ಅಂದರೆ ಡರ್ಟಿ ಕ್ಲಾತ್ಸ್ನ ವಾಶ್ ಮಾಡೋದಕ್ಕೆ ಮಾತ್ರನೇ ಯೂಸ್ ಮಾಡ್ತೀನಿ. ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡೋ ಟಾಪ್ಸು ಪ್ಯಾಂಟ್ಸ್ಗೆಲ್ಲ ಲವ್ಲ್ಯಾಪ್ ಮತ್ತು ಮೀಮಿಯಿಂದ ಲಿಕ್ವಿಡ್ ಡಿಟರ್ಜೆಂಟ್ನ ಯೂಸ್ ಮಾಡ್ತೀನಿ. ಹಾಗೆ ಪ್ರತಿದಿನ ಅವನಿಗೆ ಆಯಿಲ್ ಮಸಾಜ್ ಮಾಡೋದು ರೇ ನ್ಯಾಚುರಲ್ಸಿಂದ ಕ್ಯಾಸ್ಟೋರ್ ಆಯಿಲ್ ಕೋಲ್ಡ್ ಪ್ರೆಸ್ ಕ್ಯಾಸ್ಟೋರ್ ಆಯಿಲ್ನ ಯೂಸ್ ಮಾಡಿ. ಪಾಪು ಹುಟ್ಟಿ 15 ದಿನ ಆದಮೇಲಿಂದ ನಾನು ಈ ಕ್ಯಾಸ್ಟೋರ್ ಆಯಿಲ್ ಕೋಲ್ಡ್ ಪ್ರೆಸ್ ಕ್ಯಾಸ್ಟೋರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಟಿಲ್ ಡೇಟ್ ಅವನಿಗೆ ಯಾವುದೇ ಸ್ಕಿನ್ ಇರಿಟೇಷನ್ಸ್ ಇಲ್ಲ. ಕ್ಯಾಸ್ಟೋರ್ ಆಯಿಲ್ ತುಂಬ ಚೆನ್ನಾಗಿ ಅವನ ಸ್ಕಿನ್ಗೆ ಸೂಟ್ ಆಗಿದೆ. ಮತ್ತು ಈ ಪುಟಾಣಿ ಬಾಕ್ಸ್ನಲ್ಲಿ ಬೇಬಿದು ಕಾರ್ಡ್ನ ಪ್ರಿಸರ್ವ್ ಮಾಡಿದ್ದೀನಿ. ಈ ಟ್ರಾನ್ಸ್ಪರೆಂಟ್ ಪೌಚ್ನಲ್ಲಿ ಬೇಬಿದು ಕಾರ್ಡ್ ಮತ್ತು ಅಮ್ಮ ತಂದಿರೋ ಬೆಳ್ಳಿ ಲೋಟ ಬೆಳ್ಳಿ ಸ್ಪೂನ್ ಚಿನ್ನಿಗೆ ಆಫೀಸ್ ಕಡೆಯಿಂದ ಗಿಫ್ಟ್ ಬಂದಿರೋ ಬೆಳ್ಳಿ ಬೌಲ್ ಬೆಳ್ಳಿ ಸ್ಪೂನ್ ಮತ್ತು ಅಮ್ಮ ಕೊಡಿಸಿರೋ ಕೈಬಳೆ ಎಲ್ಲನೂ ಇದರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ವಿಸಿಟರ್ಸ್ ಕೊಟ್ಟಿರೋ ಗಿಫ್ಟ್ಸ್ನ ಕೂಡ ಈ ಟ್ರಾನ್ಸ್ಪರೆಂಟ್ ಪೌಚ್ನಲ್ಲಿನೇ ಹಾಕಿಟ್ಟಿದ್ದೀನಿ.
ಈ ಬ್ಯಾಗ್ನ ಕೂಡ ನಾನು ಬೇಬಿ ವಾರ್ಡ್ರೋಬ್ನ ಫಸ್ಟ್ ಡ್ರಾವರಲ್ಲಿನೇ ಇಡ್ತೀನಿ. ಈ ಡ್ರಾವರ್ನಲ್ಲಿ ಇವಾಗ ಬೇಬಿ ಬುಕ್ಸ್ ಆನ್ ಮಸಾಜ್ ಆಯಿಲ್, ಡರ್ಟಿ ಕ್ಲಾತ್ಸ್ನ ವಾಶ್ ಮಾಡೋ ಸೋಪ್, ಅವನ ರಿಪೋರ್ಟ್ ಮತ್ತು ವಿಸಿಟರ್ಸ್ ಕೊಟ್ಟಿರೋ ಗಿಫ್ಟ್ ಎಲ್ಲನೂ ಇದರಲ್ಲಿಟ್ಟಿದ್ದೀನಿ. ಇಲ್ಲಿ ಕಾಣಿಸ್ತಿರೋದೆಲ್ಲ ನನ್ನ ಪೋಸ್ಟ್ರಮ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇವಾಗ ನಮ್ಮ ಬೇಬಿ ವಾರ್ಡ್ರೋಬ್ ಕಂಪ್ಲೀಟ್ ಸೆಟ್ ಆಗಿದೆ, ತುಂಬಾ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಾಗಿದೆ. ಇನ್ನೊಂದು 2-3 ದಿನ ಆದಮೇಲೆ ಕಂಪ್ಲೀಟ್ ಮೆಸ್ ಆಗುತ್ತೆ, ಮತ್ತೆಲ್ಲ ಗಜಿಬಿಜಿ ಆದಾಗ ರಿಪೀಟ್ ದ ಪ್ರೋಸೆಸ್. ಇವಾಗ ನಾನು ನನ್ನ ಬೆಡ್ ಸೈಡ್ ಬಾಕ್ಸ್ನ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಡ್ ಸೈಡ್ ಬಾಕ್ಸ್ನ ನಾನು ಪರ್ಚೇಸ್ ಮಾಡಿರೋದು ಅಮೆಝಾನಲ್ಲಿ. ಈ ಬಾಕ್ಸ್ನ ಒಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ನ ಇಟ್ಟು ಅದರೊಳಗಡೆ ಬೇಬಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನೆಲ್ಲ ಇಡ್ತಾ ಇದ್ದೀನಿ. ಸ್ಕಿನ್ ಕೇರ್ ಇನ್ ದ ಸೆನ್ಸ್ ಅವನ ಡೈಲಿ ರೆಡಿ ಮಾಡೋ ಪ್ರಾಡಕ್ಟ್ಸ್ನೆಲ್ಲ ಇದರೊಳಗಡೆ ಇಡ್ತಾ ಇದ್ದೀನಿ. ಟಿಶ್ಯೂಸ್ ತುಂಬಾ ಇಂಪಾರ್ಟೆಂಟ್ ಈ ಟೈಮ್ನಲ್ಲಿ, ಅದಕ್ಕೆ ಟಿಶ್ಯೂ ಬಾಕ್ಸ್ನ ಯಾವಾಗಲೂ ನನ್ನ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಈ ಕಡೆ ಇರೋ ಚಿಕ್ಕ ಪೌಚ್ನಲ್ಲಿ ಬೇಬಿ ಮೆಡಿಸಿನ್ಸ್ನ ಇಡ್ತಾ ಇದ್ದೀನಿ, ಅವನ ಕಾಲಿಕ್ ಡ್ರಾಪ್ಸ್ ಮತ್ತು ವಿಟಮಿನ್ ಡಿ ಡ್ರಾಪ್ಸ್ನ ಇಡ್ತಾ ಇದ್ದೀನಿ. ಎವ್ರಿಡೇ ಬೇಸಿಸ್ ಮೇಲೆ ವಿಟಮಿನ್ ಡಿ ಡ್ರಾಪ್ಸ್ ಮಾತ್ರ ಯೂಸ್ ಮಾಡೋಕ್ಕೆ ಹೇಳಿರೋದ್ರಿಂದ ಡಾಕ್ಟರ್ ಅದನ್ನ ಮಾತ್ರ ಯೂಸ್ ಮಾಡ್ತೀನಿ. ಹಾಗೆ ಡ್ರಾಪ್ಸ್ನ ಹಾಕೋಕ್ಕೆ ಡ್ರಾಪರ್ಕಿನ್ನ ಸ್ಪೂನ್ನ ಸಜೆಸ್ಟ್ ಮಾಡಿರೋದ್ರಿಂದ ಸ್ಪೂನಲ್ಲೇ ನಾನು ಡ್ರಾಪರಿಂದ ಮೆಡಿಸಿನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಬೇಬಿಗೆ ಹಾಕ್ತೀನಿ. ಇಲ್ಲಿರೋ 3 ಚಿಕ್ಕ ಪೌಚಸ್ನಲ್ಲಿ ಬೇಬಿ ನೈಲ್ ಕಟ್ಟೋ, ಕಾಟನ್ ಮತ್ತು ಟೆಂಪ್ರೇಚರ್ ಚೆಕ್ ಥರ್ಮೋಮೀಟರ್ನ ಇಟ್ಟಿದ್ದೀನಿ. ಇನ್ನು ಅಲ್ಲಿರೋ ಒಂದು ಸೆಕ್ಷನ್ನಲ್ಲಿ ನಂದು ಮತ್ತು ಬೇಬಿದು ಮಾಯಿಶ್ಚರೈಸರ್, ಬಾಡಿ ಲೋಷನ್ಸ್ ಮತ್ತು ಎಕ್ಸ್ಟ್ರಾ ವರ್ಜಿನ್ ಕೋಕೋನಟ್ ಆಯಿಲ್ನ ಇಟ್ಟಿದ್ದೀನಿ. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಈ ಮ್ಯೂಸಿಕ್ನ ಇಷ್ಟಪಟ್ಟು ಕೇಳೋದ್ರಿಂದ ಬ್ಲೂಟೂತ್ ಸ್ಪೀಕರ್ನ ಕೂಡ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಈ ಪಪ್ಪೆ ಟಾಯ್ಸ್ ಕೂಡ ಪುಟ್ಪುಟಾಣಿ ಇರೋದ್ರಿಂದ ಮಿಸ್ ಆಗಿಬಿಡುತ್ತೆ ಅಂತ ಟಿಶ್ಯೂ ಬಾಕ್ಸ್ ಕೆಳಗಡೆ ಹಾಕ್ತಾ ಇದ್ದೀನಿ. ವೆಟ್ ವೈಪ್ಸ್ನ ಕೂಡ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ, ಯಾಕಂದರೆ ಅದು ಕೂಡ ತುಂಬಾ ಯೂಸ್ ಆಗುತ್ತೆ. ಇನ್ನು ಮಿಕ್ಕಿದ ಪುಟಾಣಿ ಸೆಕ್ಷನ್ನಲ್ಲಿ ನನ್ನ ಕ್ಲಿಪ್ಸ್, ಟಿಕ್ ಟ್ಯಾಕ್ ಕ್ಲಿಪ್, ರಬ್ಬರ್ ಬ್ಯಾಂಡ್ಸ್ನೆಲ್ಲ ಇಟ್ಟಿದ್ದೀನಿ. ಥರ್ಮೋಮೀಟರ್ ಪಕ್ಕನೇ ಬೇಬಿ ನಜಲ್ ಆಸ್ಪಿರೇಟರ್ ಇದೆ. ಅಷ್ಟೇ ಇವತ್ತಿನ ವೀಡಿಯೋ. ನಾನು ಹೇಗೆ ನನ್ನ ಪಾಪು ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ತೀನಿ ಮತ್ತು ನನ್ನ ಬೆಡ್ ಸೈಡ್ ಬಾಕ್ಸ್ನ ಆರ್ಗನೈಸ್ ಮಾಡ್ಕೋತೀನಿ ಅಂತ ನಿಮಗೆಲ್ಲ ತೋರಿಸಿದ್ದೀನಿ. ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.